Dear students, in the previous class we have discussing about the exercise 6.3. So in that exercise 6.3 we have simplified the problems on first main, and the second main was given to you. So now we shall continue with the third main. So this is the product, finding the product of the monomial with binomial and monomial with the trinomial. So you are already familiar in the multiplication of the algebraic expressions. So here we are going to use the distributive property and the laws of indices. Here we are going to use the distributive property and the laws of indices. Okay. So now we will move on to the third main. Third main is find the product of. So we have to find out the product of these given algebraic expressions. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಏಕಪದವನ್ನು ದ್ವಿಪದದೊಂದಿಗೆ, ಏಕಪದವನ್ನು ದ್ವಿಪದದೊಂದಿಗೆ ಗುಣಾಕಾರ ಮಾಡುವಂಥದ್ದು ಹೇಗೆ ಅಂತ ನಾವು ತಿಳ್ಕೊಂಡಿದ್ವಿ. ಅಲ್ಲಿ ಬಳಸ್ತಕ್ಕಂತಹ ನಿಯಮ ಏನು, ಯಾವ ನಿಯಮ ಬಳಸ್ತಾ ಇದ್ವಿ? ಒಂದು ವಿಭಾಜಕ ನಿಯಮ ಅಥವಾ ವಿತರಣಾ ನಿಯಮ, ಇನ್ನೊಂದು ಘಾತಾಂಕಗಳ ನಿಯಮಗಳನ್ನು ಅನ್ವಯಿಸ್ತಾ ಇದ್ವಿ. ಸೊ ಈಗ ಹಿಂದೆ ನಿಮಗೆ ಅಭ್ಯಾಸ 6.3 ಮೊದಲನೇ ಮೇನನ್ನು ಮತ್ತು ಎರಡನೇ ಮೇನನ್ನು ನಾವು ಮಾಡಿದ್ವಿ. ಅದರಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಹಾಗೆಯೇ ಎರಡನೇ ಮೇನನ್ನು ನಿಮಗೆ ನೀವೇನೇ ಮಾಡ್ಕೊಳ್ಳಿ ಅಂತ, ನೀವೇ ಅದನ್ನು ಬಿಡಿಸಿ ಮನೆಯಲ್ಲಿ ಅಂತ ಹೇಳಿದ್ವಿ. ಎಲ್ಲರೂ ಅದನ್ನು ಬಿಡಿಸ್ಕೊಂಡಿದ್ದಿರಲ್ವಾ, ಪ್ರಾಬ್ಲಮನ್ನು ಆ ಲೆಕ್ಕಗಳನ್ನು ಮಾಡ್ಕೊಂಡಿದ್ದಿರಲ್ವಾ. ಸೊ ಇವತ್ತಿನ ದಿವಸ ನಾವು ಏನು ಮಾಡೋಣ, ಮೂರನೇ ಮೇನ್ ಅಭ್ಯಾಸದಲ್ಲಿ ಮೂರನೇ ಮೇನ್ ಹೋಗೋಣ. ಗುಣಲಬ್ಧ ಕಂಡುಹಿಡಿಯಿರಿ. ಈಗ ಕೊಟ್ಟಿರ್ತಕ್ಕಂತಹ ಲೆಕ್ಕಗಳ ಗುಣಲಬ್ಧವನ್ನು ಕಂಡುಹಿಡಿಬೇಕಾಗ್ತದೆ. ಈಗ ಈ ಲೆಕ್ಕಗಳನ್ನು ನಾವು ನೋಡೋಣ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಮೊದಲನೇ ಲೆಕ್ಕವನ್ನು ನೋಡೋಣ. ಸುಲಭ ಇದೆ ನೋಡಿದ್ರೆ, ಆ ಮೊದಲನೇ ಲೆಕ್ಕ ತುಂಬ ದೊಡ್ಡದು ಅಂತ ಅನಿಸುತ್ತೆ, ನಮಗೆ ತುಂಬ ಸುಲಭ ಇದೆ. ಏನ್ ಮಾಡೋದು ನೋಡಿ, ಮೊದಲನೇ ಲೆಕ್ಕ ಫಸ್ಟ್ ಬರ್ಕೊಳ್ಳೋಣ. ವಿಲ್ ರೈಟ್ ಅ ಪ್ರಾಬ್ಲಮ್. ಸೊ ದ ಪ್ರಾಬ್ಲಮ್ ಈಸ್ ಎ ಸ್ಕ್ವೇರ್ ಇಂಟು 2a^24. ಎ ಸ್ಕ್ವೇರ್ ಇಂಟು 2a^22 ಇಂಟು 4a^26. ಸ್ಟೂಡೆಂಟ್ಸ್, ವೈ ವಿ ರೀಡಿಂಗ್ ದ ಪವರ್ಸ್? ಸೊ ವಿ ವಿಲ್ ರೀಡ್ ಎ ಸ್ಕ್ವೇರ್, ದಿಸ್ ಆಸ್ ಎ ಸ್ಕ್ವೇರ್ ಅಂಡ್ ದಿಸ್ ಆಸ್ ಎ ಕ್ಯೂಬ್, ದಿಸ್ ಆಸ್ a^4, a^5. So up to, so if the powers are 2 and 3, so they can be read as a square a cube. After 3, if the power goes on increasing, 4, 5, 6, 11, 7, 8, extra, we will read it as to the power of. We will read it as to the power of. So here it is a^4. It is a^5. Similarly, here it is a^22. So here it is a^26. That is how we are going to read the powers. ನೋಡಿ ವಿದ್ಯಾರ್ಥಿಗಳಲ್ಲಿ, ಯಾವುದೇ ಒಂದು ಘಾತಾಂಕಗಳ ಸಂಖ್ಯೆಗಳಲ್ಲಿ ನಾವು ಘಾತವನ್ನು ಹೇಗೆ ಓದಬೇಕು, ಇದನ್ನು ನಾವು ಎ ಸ್ಕ್ವೇರ್ ಅಂತ ಹೇಳ್ತಿರ್ತೀವಿ. ಸೊ ಎ ಸ್ಕ್ವೇರ್ ಏನ ಘಾತ 2, ಎ ಕ್ಯೂ ಅಂದರೆ ಏನ ಘಾತ 3, ಹಾಗೆಯೇ ಏನ ಘಾತ 4, ಏನ ಘಾತ 5. ಸೊ ಇದನ್ನು ಓದೋದಾದ್ರೆ ಏನ ಘಾತ 6, ಏನ ಘಾತ 7, 8 ಈ ಥರ ಓದ್ತಾ ಹೋಗ್ತೀವಿ. ಇದನ್ನು ಏನ ಘಾತ 22, ಇದನ್ನ ಏನ ಘಾತ 26 ಅಂತ ಓದ್ಕೊಳ್ತೀವಿ. ಸೊ ಮೊದಲನೇ ಮಾತ್ರ ಎ ಸ್ಕ್ವೇರ್ ಎ ಕ್ಯೂಬ್ ಅಂತ ಓದ್ತೇವೆ. ನಂತರ ಬಂದಾಗ ಘಾತ ಏನ ಘಾತ 4, ಏನ ಘಾತ 5, ಏನ ಘಾತ 6, ಏನ ಘಾತ 7, ಹೀಗೆ ಮೊತ್ತ 6. ಈ ವ್ಯತ್ಯಾಸ ಘಾತಾಂಕಗಳನ್ನು ಓದುವಂಥದ್ದು ಹೇಗೆ ಅನ್ನೋದು ನಿಮಗೆ ಗೊತ್ತಿರಲಿಲ್ಲ. ಈಗ ಇಲ್ಲಿ ನೋಡಿ, ಸುಲಭವಾಗಿರ್ತಕ್ಕಂತಹ ಲೆಕ್ಕ. ಇಟ್ ಈಸ್ ಅ ವೆರಿ ಈಸಿ ಸ್ಟೆಪ್ಸ್ ಹಿಯರ್. ನೌ ರೈಟ್ ಡೌನ್ ದ ಕೋಎಫಿಷಿಯಂಟ್ಸ್ 4, 2, 1.
this will become 1 into 2 into 4. So first we have to multiply the coefficients 1 into 2 into 4. So then write down the variables. So it is a square, here it is a to the power of 22 into a to the power of 26. So this what we have done in the previous problems. Now multiply the numbers, find out the product of 4 to the 8, 8 to the 8 into a to the power of, so here we are going to use the laws of indices, 2 plus 22 plus 26, so this will become 8 a to the power of 26. So when I add here 26, 22, 2, so 2 plus 2, 4, 4 plus 6 is 10, 1 carry, 2, 2, 2 plus 2, 4 plus 1, 5, so it is 15. So therefore the product is 8 a to the power of 15, 8 a to the power of 15. ನೋಡಿ ವಿದ್ಯಾರ್ಥಿಗಳೇ, ಮೊದಲು ಏನ್ ಮಾಡ್ತೇವೆ, ಸಂಖ್ಯಾ ಸಹಗುಣಕಗಳು, ಸಂಖ್ಯಾ ಸಹಗುಣಕಗಳನ್ನ ಗುಣಿಸ್ತೀವಿ. ಹಾಗೆ ಅದನ್ನು ಬರ್ಕೊಂಡಿದ್ದೆ, ಒಂದು ಇಂಟು ಎರಡು ಇಂಟು ನಾಲ್ಕು ಇಂಟು. ಸೊ ಈಗ ಚರಾಕ್ಷರಗಳು, ಒಂದೇ ರೀತಿಯಾಗಿರ್ತಕ್ಕಂಥ ಚರಾಕ್ಷರಗಳನ್ನ ತೆಗೆದುಕೊಳ್ತೇವೆ. ಇಲ್ಲಿ ಇರ್ತಕ್ಕಂಥವೆಲ್ಲವೂ ಕೂಡ ಏನಿದೆ, ಹಾಗಾಗಿ ಏನಘಾತ 2 ಇಂಟು ಏನಘಾತ 22 ಇಂಟು ಏನಘಾತ 26 ಇದನ್ನು ಬರ್ಕೊಂಡಿದ್ವಿ. ನಂತರ ಈ ಸಂಖ್ಯೆಗಳನ್ನು ಗುಣಾಕಾರ ಮಾಡಿ ಗುಣಲಬ್ಧ ಬರೀರಿ. ನಾಲ್ಕು ಹೇಳಿದ 8, 8 ಅಂದ್ರೆ 8, 8 ಏನಾಗಾತ. ನೋಡಿ ಇವುಗಳಿಗೆ ನಾವು ಗುಣಿಸ್ಲಿಕ್ಕೆ ಬರೋಲ್ಲ, ಅದ್ರ ಬದಲಾಗಿ ಏನ್ ಮಾಡ್ಬೇಕು, ಘಾತಾಂಕಗಳ ನಿಯಮವನ್ನು ಅನ್ವಯಿಸ್ತೇವೆ. ಸೊ ಘಾತಾಂಕಗಳ ನಿಯಮವನ್ನು ಅನ್ವಯಿಸೋದ್ರೆ ಯಾವುದು, ಏನಾಗಾತ ಎಂ ಇಂಟು ಏನಾಗಾತ ಎನ್ ಇಂಟು ಏನಾಗಾತ ಪಿ ಇದ್ರೆ ಏನಾಗಾತ ಎಂ ಪ್ಲಸ್ ಎನ್ ಪ್ಲಸ್ ಪಿ, ಹಾಗೆ ಏನಾಗಾತ 2 ಪ್ಲಸ್ 22 ಪ್ಲಸ್ 26 ಇದನ್ನ ಬರ್ಕೊಳ್ತೇವೆ. ಎಂಟರಿಂದ ಯಾವುದೇ ಸಂಖ್ಯೆ ಗುಣಿಸಿದೆ, ಚರಾಕ್ಷರ ಗುಣಿಸಿದೆ, ಅದೇ ಚರಾಕ್ಷರ ಬರುವುದಿಲ್ಲ. 8 ಈ 2 22 26 ಇವುಗಳನ್ನು ಕೂಡಿದ್ರೆ ನಮಗೆ ಏನ್ ಬರ್ತದೆ, 50 ಬರ್ತದೆ. ಸೊ ಹಾಗಾಗಿ ಇದರ ಗುಣಲಬ್ಧ 8 ಏನಾಗಾತ 50. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಸೊ ಐ ಥಿಂಕ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ಹೌ ಟು ಕ್ಯಾಲ್ಕುಲೇಟ್ ದ ಪ್ರಾಡಕ್ಟ್. ಸೊ ನಾವು ವಿ ವಿಲ್ ಮೂವ್ ಆನ್ ಟು ದಿ ಅದರ್ ಪ್ರಾಬ್ಲಮ್. ಅದರ್ ಪ್ರಾಬ್ಲಮ್, ಸೊ ಐ ವಿಲ್ ಟೇಕ್ ಅಪ್ ದ ಸೆಕೆಂಡ್ ಪ್ರಾಬ್ಲಮ್. ಸೊ ದ ಸೆಕೆಂಡ್ ಪ್ರಾಬ್ಲಮ್ ಈಸ್, ಈಗ ಎರಡನೇ ಲೆಕ್ಕವನ್ನು ತೆಗೆದುಕೊಳ್ಳೋಣ. ಎರಡನೇ ಲೆಕ್ಕ ಹಾಕಿದ್ರೆ ಮೂರನೇ ಎರಡು ಎಕ್ಸ್ ವೈ, ಮೂರನೇ ಎರಡು ಎಕ್ಸ್ ವೈ ಇಂಟು ಮೈನಸ್ ಹತ್ತನೇ ಒಂಬತ್ತು, ಮೈನಸ್ ಹತ್ತನೇ ಒಂಬತ್ತು ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಲೆಕ್ಕವನ್ನು ಬರ್ತಿದ್ದೇವೆ. ಮೂರನೇ ಎರಡು ಎಕ್ಸ್ ವೈ ಇಂಟು ಮೈನಸ್ ಹತ್ತನೇ ಒಂಬತ್ತು ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್. ಸೊ ನಾವು ಇನ್ ದ ಸೆಕೆಂಡ್ ಪ್ರಾಬ್ಲಮ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಪ್ರಾಡಕ್ಟ್ ಆಫ್ 2 by 3 xy into minus 9 by 10 x square y square. So similarly, as in the previous problems, so first we will multiply the coefficients. We will multiply the coefficients. So it will be equal to 2 by 3 into minus 9 by 10. 2 by 3 into minus 9 by 10 into, write down the similar variables, the product of similar variables. Here there are two variables are there, x and y. So therefore multiply x with x. So x into
x square into y square. Y into y square. So now we will move on to the next step. Now we will simplify this. So observe this, it is a fraction. So you have already learned how to multiply the fractions. So now simplify. 3 ones are 3 threes are, 2 ones are 2 fives are. So therefore this will become 3 into minus, here the sign is minus, minus 3 into 1, it is minus 3 by, so here 5 ones are 5. So therefore the simplified form of this is minus 3 by 5 into into it is x into x square is x cube into what will becomes y into y square, is y cube. Therefore the product is minus 3 by 5 x cube y cube. So this is the product. ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲು ಸಂಖ್ಯೆಗಳನ್ನ ಗುಣಿಸ್ಕೊಳ್ಳೋಣ. ಈ ಮೂರನೇ ಎರಡು ಇಂಟು ಹತ್ತನೇ ಒಂಬತ್ತು ಮೈನಸ್ ಹತ್ತನೇ ಒಂಬತ್ತು ಬರ್ಕೊಂಡಿದ್ದೇನೆ. ಇಲ್ಲಿ ಚರಾಕ್ಷರಗಳು ಎರಡಿದಾವೆ, ಎಕ್ಸ್ ಮತ್ತು ವೈ ಇರೋದ್ರಿಂದ ಎಕ್ಸ್ ಅನ್ನ ಎಕ್ಸ್ ನೊಂದಿಗೆ ಗುಣಾಕಾರ ಮಾಡಿ, ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಇಂಟು ಇನ್ನೊಂದು ಚರಾಕ್ಷರ ಇದೆ ವೈ, ವೈ ಇಂಟು ವೈ ಸ್ಕ್ವಯರ್. ಸೊ ಈಗ ಇದನ್ನ ಸುಲಭ ರೂಪಕ್ಕೆ ತರೋಣ, ಸುಲಭೀಕರಿಸೋಣ. ನೋಡಿ ಇಲ್ಲಿ ಇದು ಭಿನ್ನರಾಶಿ, ಭಿನ್ನರಾಶಿಗಳನ್ನ ಕೂಡೋದು ಕಳೆಯೋದು ಗುಣಿಸೋದು ಭಾಗಾಕಾರ ಮಾಡ್ತಕ್ಕಂಥದ್ದು ನೀವು ಹಿಂದಿನ ತರಗತಿಗಳಲ್ಲಿ ಕಲ್ತಿರೋದ್ರಿಂದ ನೋಡಿ ಅದನ್ನ ಆ ವಿಧಾನವನ್ನು ಅನುಸರಿಸೋಣ. ನೋಡಿ ಮೂರಲ್ಲೇ ಮೂರು, ಮೂರು ಮೂಲೆ ಒಂಬತ್ತು, ಈ ಮೈನಸ್ ಇಲ್ಲಿದೆ ಮೈನಸ್, ಎರಡಲ್ಲೇ ಎರಡು, ಎರಡಿಗೆ ಹತ್ತು. ಈಗ ಅಂಶಗಳನ್ನು ಗುಣಾಕಾರ ಮಾಡಿದ್ರೆ ಛೇದಗಳನ್ನು ಗುಣಾಕಾರ ಮಾಡಿ, ಇಲ್ಲಿಗೆ ಮೈನಸ್ ಮೂರು ಇಂಟು ಒಂದು ಮೈನಸ್ ಮೂರು ಆಗ್ತದೆ, ಐದು ಅಲ್ಲೇ ಐದು, ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಏನಾಗ್ತದೆ ಎಕ್ಸ್ ಕ್ಯೂಬ್ ಆಗ್ತದೆ, ವೈ ಇಂಟು ವೈ ಸ್ಕ್ವಯರ್ ಏನಾಗುತ್ತೆ ವೈ ಕ್ಯೂಬ್ ಆಗ್ತದೆ. ಅಲ್ಲಿಗೆ ನಮ್ಮ ಉತ್ತರ ಏನ್ ಸಿಗ್ತದೆ, ಮೈನಸ್ ಐದನೇ ಮೂರು ಎಕ್ಸ್ ಕ್ಯೂಬ್ ವೈ ಕ್ಯೂಬ್. ವಿದ್ಯಾರ್ಥಿಗಳೇ ಈಗ ನಿಮಗೆ ಈ ಎರಡು ಲೆಕ್ಕಗಳನ್ನ ಗಮನಿಸಿದಾಗ ನಿಮ್ಗೆ ಗೊತ್ತಾಗಿದೆ ಯಾವ ರೀತಿಯಾಗಿ ಸರಳವಾಗಿರ್ತಕ್ಕಂಥದ್ದು ನಿಯಮಗಳನ್ನ ಮತ್ತು ಹಂತಗಳನ್ನ ಬಳಸ್ಕೊಳ್ತೇವೆ. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ಈಗ ಈ ಎರಡು ಲೆಕ್ಕಗಳನ್ನು ನೀವೇನೆ ಸುಲಭವಾಗಿರ್ತಕ್ಕಂಥದ್ದು, ಈ ಲೆಕ್ಕ ಮೂರನೇ ಲೆಕ್ಕ ಅಂತಕ್ಕಂಥದ್ದು ಈ ವಿಧಾನವನ್ನು ಅನುಸರಿಸಿ, ಈ ಎರಡನೇ ಲೆಕ್ಕದ ಹೇಗೆ ಬಿಡಿಸಿದ್ದೀವಿ ಆ ವಿಧಾನವನ್ನು ಅನುಸರಿಸಿ, ಈ ನಾಲ್ಕನೇ ಲೆಕ್ಕ ಅಂತೂ ಸುಲಭ ಇದೆ. ಅದಕ್ಕೆ ಏನು ಉಪಯೋಗಿಸ್ಕೊಳ್ಬೇಕು, ದತ್ತಾಂಕಗಳ ನಿಯಮವನ್ನು ಉಪಯೋಗಿಸ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ಹೌ ಟು ಸಿಂಪ್ಲಿಫೈ ದ ಪ್ರಾಬ್ಲಮ್ಸ್ ಆರ್ ಹೌ ಟು ಫೈಂಡ್ ಔಟ್ ದ ಪ್ರಾಡಕ್ಟ್ ಆಫ್ ದಿ ಗಿವನ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್. ಸೊ ಐದರ್ ದೇ ಆರ್ ಮಾನೋಮಿಯಲ್ ಆರ್ ಐದರ್ ದೇ ಆರ್ ಮಾನೋಮಿಯಲ್ ಅಂಡ್ ಬೈನೋಮಿಯಲ್ ಐದರ್ ದೇ ಆರ್ ಸೊ ಮಾನೋಮಿಯಲ್ ಅಂಡ್ ಟ್ರೈನಾಮಿಯಲ್. ಸೊ ವಾಟ್ ಎವರ್ ದ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ವಿ ಹ್ಯಾವ್ ಟು ಫಾಲೋ ದಿ ರೂಲ್ಸ್, ವಿ ಹ್ಯಾವ್ ಟು ಫಾಲೋ ದಿ ರೂಲ್ಸ್ ಆರ್ ವಿ ಹ್ಯಾವ್ ಟು ರಿಮೆಂಬರ್ ದ ಸ್ಟೆಪ್ಸ್ ವಾಟ್ ವಿ ವಾಟ್ ಆರ್ ದಿ ಸ್ಟೆಪ್ಸ್ ಇನ್ವಾಲ್ವ್ ಇನ್ ದಟ್ ಸಿಂಪ್ಲಿಫೈಂಗ್ ದ ಪ್ರಾಬ್ಲಮ್ ಆ್ಯಂಡ್ ದ ವಿಚ್ ಲಾ ವಿ ಆರ್ ಗೋಯಿಂಗ್ ಟು ಯೂಸ್. ಸೊ ಸಿಮಿಲರ್ಲಿ ಯು ಹ್ಯಾವ್ ಟು ಸಿಂಪ್ಲಿಫೈ ಥರ್ಡ್ ಆ್ಯಂಡ್ ಫೋರ್ತ್ ಪ್ರಾಬ್ಲಮ್. ದಟ್ ಥರ್ಡ್ ಪ್ರಾಬ್ಲಮ್ ಈಸ್ ಸಿಮಿಲರ್ ಟು ದ ಸೆಕೆಂಡ್ ಪ್ರಾಬ್ಲಮ್ ವಿಚ್ ಈಸ್ ಆಲ್ರೆಡಿ ಸಿಂಪ್ಲಿಫೈಡ್ ಯೋರ್. ಸೊ ಆ್ಯಂಡ್ ದ ಫೋರ್ತ್ ಒನ್ ಈಸ್ ಇಟ್ ಈಸ್ ವೆರಿ ಸಿಂಪಲ್, ಜಸ್ಟ್ ಯು ಯೂಸ್ ದ ಲಾಸ್ ಆಫ್ ಇಂಡಸ್ಟ್ರೀಸ್. ಓಕೆ, ವಿದ್ಯಾರ್ಥಿಗಳ ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಮುಂದಿನ ಅದೇ ಅಭ್ಯಾಸದಲ್ಲಿ ಆರು ಪಾಯಿಂಟ್ ಮೂರಲ್ಲಿ ಇರತಕ್ಕಂಥದ್ದು ಮುಂದಿನ ಲೆಕ್ಕ ಹೀಗಿದೆ. ಮೂರು ಎಕ್ಸ್ ಇಂಟು ನಾಲ್ಕು ಎಕ್ಸ್ ಮೈನಸ್ ಐದು ಪ್ಲಸ್ ಮೂರು
ಬಿಜೆಪಿಯನ್ನು ಸಂಕ್ಷೇಪಿಸಿ ಎಕ್ಸ್ಗೆ ಕೊಟ್ಟಿರುವ ಬೆಲೆಗಳಿಗೆ ಅದರ ಬೆಲೆಯನ್ನು ಕಂಡುಹಿಡಿಯಿರಿ. ಎಕ್ಸ್ ಈಕ್ವಲ್ಸ್ 3 ಮತ್ತು ಎರಡನೇದಾಗಿ ಎಕ್ಸ್ ಈಕ್ವಲ್ಸ್ ಅರ್ಧ. ಅಂದರೆ ವಿದ್ಯಾರ್ಥಿಗಳಿಗೆ ನಾವು ಈ ಬಿಜೆಪಿಯನ್ನು ಸಂಕ್ಷಿಪ್ತ ರೂಪಕ್ಕೆ ತರಬೇಕು. 3x ಇಂಟು 4x ಮೈನಸ್ 5 ಪ್ಲಸ್ 3 ಸಂಕ್ಷಿಪ್ತ ರೂಪಕ್ಕೆ ತೆಗೆದುಕೊಂಡು ಅಂದರೆ ಅದನ್ನು ಗುಣಾಕಾರ ಮಾಡಿ ಸಂಕ್ಷಿಪ್ತ ಅಲ್ಪ ರೂಪಕ್ಕೆ ತೆಗೆದುಕೊಂಡು ಅದರಲ್ಲಿ ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಎಕ್ಸ್ಗೆ 3 ಆದೇಶ ಮಾಡಿ ಬೆಲೆಯನ್ನು ತೆಗೆದುಕೊಳ್ಬೇಕು. ಹಾಗೆ ಎಕ್ಸ್ಗೆ ಅರ್ಧ ಬೆಲೆಯನ್ನು ಅಥವಾ ಎರಡನೇ ಒಂದು ಬೆಲೆಯನ್ನು ಹಾಕಿ ಅದರ ಬೆಲೆಯನ್ನು ಕಂಡುಹಿಡಿಬೇಕು. ನಾವು ಸ್ಟೂಡೆಂಟ್ಸ್ ಇನ್ ಫೋರ್ತ್ ನೈನ್ ಸಿಂಪ್ಲಿಫೈ 3x ಇಂಟು 4x ಮೈನಸ್ 5 ಪ್ಲಸ್ 3 ಫೈಂಡ್ ಇಟ್ಸ್ ವ್ಯಾಲ್ಯೂ ಫಾರ್ ಎಕ್ಸ್ ಈಕ್ವಲ್ಸ್ 3 ಅಂಡ್ ಎಕ್ಸ್ ಈಕ್ವಲ್ಸ್ ಆಫ್. ಸೊ ದಟ್ ಮೀನ್ಸ್ ಫಸ್ಟ್ ವಿ ಹ್ಯಾವ್ ಟು ಸಿಂಪ್ಲಿಫೈ ದ ಗಿವನ್ ಎಕ್ಸ್ಪ್ರೆಷನ್. ಸೊ ವಿ ಹ್ಯಾವ್ ಟು ಸಿಂಪ್ಲಿಫೈ ದ ಗಿವನ್ ಎಕ್ಸ್ಪ್ರೆಷನ್. ಆಫ್ಟರ್ ಸಿಂಪ್ಲಿಫೈಯಿಂಗ್ ದಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಕ್ವಲ್ಸ್ 3 ಇನ್ ದ ಎಕ್ಸ್ಪ್ರೆಷನ್. ಸೊ ಫೈಂಡ್ ಔಟ್ ದ ವ್ಯಾಲ್ಯೂ ಇಟ್ಸ್ ವ್ಯಾಲ್ಯೂ ಆ್ಯಂಡ್ ಆಫ್ಟರ್ ದಟ್ ಅಂದರ್ ಒನ್ ಈಸ್ ಸಬ್ಸ್ಟಿಟ್ಯೂಟ್ ಎಕ್ಸ್ ಈಕ್ವಲ್ಸ್ ಆಫ್ ಅಂಡ್ ಆಲ್ಸೋ ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ. ಸೊ ನಾವು ಸ್ಟೂಡೆಂಟ್ಸ್ ವಿ ವಿಲ್ ಸಿ ಹೌ ಟು ಸಿಂಪ್ಲಿಫೈ ದಿಸ್. ರೈಟ್ ಡೌನ್ ದಿ ಗಿವನ್ ಎಕ್ಸ್ಪ್ರೆಷನ್. ದ ಗಿವನ್ ಎಕ್ಸ್ಪ್ರೆಷನ್ ಈಸ್ 3x ಇಂಟು 4x ಮೈನಸ್ 5 ಪ್ಲಸ್ 3. ಸೊ ನಾವು ಮಲ್ಟಿಪ್ಲೈ ಬೈ ಯೂಸಿಂಗ್ ದ ಲೆಫ್ಟ್ ಡಿಸ್ಟ್ರಿಬ್ಯೂಷನ್ ಲಾ. ಸೊ 3x ಇಂಟು 4x 3x ಇಂಟು 4x ಆ್ಯಂಡ್ ರೈಟ್ ಡೌನ್ ದ ಮೈನಸ್ ಸೈನ್ ವಾಟ್ ಯು ಹ್ಯಾವ್ ಡನ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಪ್ರೀವಿಯಸ್ ಪ್ರಾಬ್ಲಮ್ಸ್ ಆರ್ ವಾಟ್ ಯು ಹ್ಯಾವ್ ಲರ್ನ್ ಇನ್ ದ ಪ್ರೀವಿಯಸ್ ಕ್ಲಾಸಸ್. 3x ಇಂಟು 5 3x ಇಂಟು 5 ಪ್ಲಸ್ ರೈಟ್ ಡೌನ್ ದ 3 ಆಸ್ ಇಟ್ ಈಸ್. ಸ್ಟೂಡೆಂಟ್ಸ್ here we have applied the distributive law. 3x into 4x, write down the minus sign here. 3x into 5 plus 3 will be written as it is. Now multiply. 4 3s is 12. X into x, x square, 12x square minus 5 3s are 15. 5 3s are 15 into x, 15x. So plus 3 right as it is. So this is the simplified form of the given algebraic expression. So now we have to write the formula. We have to write the formula. ನಾವು ಇದನ್ನ ಗುಣಾಕಾರ ಮಾಡೋಣ. ಸೊ ಏನಾಯ್ತು ನೋಡಿ, ಇಲ್ಲಿ ವಿಭಾಜಕ ನಿಯಮ 3x ಇಂಟು 4x. ಇಲ್ಲಿ ಮೈನಸ್ ಚಿಹ್ನೆ ಇದೆ, ಆ ಮೈನಸ್ ಚಿಹ್ನೆನ ಬರ್ಕೊಳ್ಳಿ. ಆ ನಂತರ 3x ಇಂಟು 5 ಗುಣಾಕಾರ ಮಾಡ್ಕೊಳ್ಳಿ, ಪ್ಲಸ್ 3 ಹಾಗೆ ಬರ್ಕೊಳ್ಳಿ. ಈಗ ಇದನ್ನ ಗುಣಿಸೋಣ. ಒಂದು ಸಂಖ್ಯೆ 4 12 x ಇಂಟು x ಏನಾಗ್ತದೆ, x ಸ್ಕ್ವಯರ್ ಆಗ್ತದೆ. ಮೈನಸ್ 5 15 x ಪ್ಲಸ್ 3 ಹಾಗೆ ಬರ್ಕೊಳ್ತವೆ. ಇದು ಸಂಕ್ಷಿಪ್ತ ರೂಪ, ಈಗ ಕೊಟ್ಟಿರ್ತಕ್ಕಂಥ ಬೀಜೋಕ್ತಿಯ ಸಂಕ್ಷಿಪ್ತ ರೂಪ. ಈಗ ಈ ಕೊಟ್ಟಿರ್ತಕ್ಕಂತಹ ಬೀಜೋಕ್ತಿಯನ್ನು ತೆಗೆದುಕೊಂಡು ಇದರಲ್ಲಿ ನಾವೇನು ಮಾಡಬೇಕು, ಎಲೆ ಎಕ್ಸ್ಗೆ 3 ಮತ್ತು ಎಕ್ಸ್ಗೆ ಅರ್ಧ ಬೆಲೆಯನ್ನು ಹಾಕಿ ಅದರ ಮೌಲ್ಯವನ್ನು ಕಂಡುಹಿಡಿಯಬೇಕು. ಈಗ ನೋಡೋಣ ವಿದ್ಯಾರ್ಥಿಗಳಿಗೆ ಅಂದರೆ ನಾವು ಈಗ ಇದನ್ನು ಬರ್ಕೊಂಡ ಏನು ಬರ್ಕೋಬೇಕು, ನಾವು ಸಂಕ್ಷಿಪ್ತ ರೂಪವನ್ನು ಬರ್ಕೋಬೇಕು. 12x² ಮೈನಸ್ 15x ಪ್ಲಸ್ 3. 12x² ಮೈನಸ್ 15x ಪ್ಲಸ್ 3. ಸೊ ನಾವು
First one, in the first problem, we have to substitute the value of x equals 3. The value of x equals 3 in the algebraic expression. So, students, remember which type of algebraic expression it is? Yes? It is a trinomial. It is a trinomial. So, x equals 3, substitute the value of x equals 3 in the simplified form. So it will become, now it will become 12 into x means 3 square minus 15 into x means once again 3 plus 3. So here I have just substituted the value of x equals 3 in the given algebraic expression. Write down the 12 as it is. In place of x, write down 3 square minus 15, x means 3, write down the plus 3 as it is. Now simplified as directed. Simplify as directed. So write down the 12 as it is. 3 are 9 minus 15 threes are 3 15s are 45 plus 3. So now 12 9s are 9 12s are 108 minus 45 plus 3. So 108 minus 45. So 3, 8 minus 5 is 3, so 10 minus 4 it is 6, 63 equal to 63 plus 3 equals 66. The value of x equals 3 for this expression is 66. So, ನೋಡಿ ವಿದ್ಯಾರ್ಥಿಗಳೇ ಏನ್ ಮಾಡ್ಬೇಕು, ಇಲ್ಲಿ ಸಂಕ್ಷಿಪ್ತ ರೂಪಕ್ಕೆ ಬಂದಿರತಕ್ಕಂತಹ ಈ ಬೀಜೋಕ್ತಿಯನ್ನ ತೆಗೆದುಕೊಂಡಿದ್ದೇವೆ. ಗಮನಿಸಿ, ಇದು ಬೀಜೋಕ್ತಿಯ ಯಾವ ವಿಧ ಆಗಿದೆ? ಇದು ಬೀಜೋಕ್ತಿಯ ಯಾವ ವಿಧ ಆಗಿದೆ? ಇದೇನಾಗಿದೆ? ತ್ರಿಪದೋಕ್ತಿ ಆಗಿದೆ. ಇದೇನಾಗಿದೆ? ತ್ರಿಪದೋಕ್ತಿ ಆಗಿದೆ. ಇಲ್ಲಿ ಏನು ಮಾಡೋದಾಗಿಲ್ಲ, ಈ ಬೀಜೋಕ್ತಿನ ಹಾಗೆ ಬರ್ಕೋಬೇಕು. ಎಲ್ಲಿ ಎಕ್ಸ್ ಇದೆಯೋ ಎಕ್ಸ್ ಜಾಗದಲ್ಲಿ ಮೂರನ್ನ ಹಾಕ್ಬೇಕು. ಮೂರನ್ನ ಹಾಕಿ ಅಲ್ಲಿ ನಾವು ಸುಲಭಗೊಳಿಸಿದಾಗ ನಮಗೆ ಉತ್ತರ ಸಿಗುತ್ತೆ. ಸುಲಭ ರೂಪಕ್ಕೆ ತಂದಾಗ ನೋಡಿ, ಇಲ್ಲಿ 12 ಹಾಗೆ ಬರ್ಕೊಳ್ತಾ ಇದ್ದೀನಿ. ಎಕ್ಸ್ ಬದಲಾಗಿ 3 ಬರೀರಿ, ಅಲ್ಲಿಗೆ 3 ಸ್ಕ್ವೇರ್ ಆಯಿತು. ಮೈನಸ್ 15 ಹಾಗೆ ಬರ್ಕೊಳ್ಳಿ, ಎಕ್ಸ್ ಬದಲಾಗಿ 3 ಹಾಕಿ ಪ್ಲಸ್ 3 ಹಾಗೆ ಬರ್ಕೊಂಡಿದ್ದೀನಿ. ಈಗ 12 ಪುನಃ ಹಾಗೆ ಬರ್ಕೊಳ್ತೇನೆ, 3 ಸ್ಕ್ವೇರ್ 3 ಎರಡು ಬಾರಿ ಗುಣಿಸಬೇಕು, 9 ಆಯಿತು. ಮೈನಸ್ ಚಿಹ್ನೆ ಬರ್ಕೊಳ್ಳಿ, 15 ಪ್ಲಸ್ 3. ಸೊ ನೆಕ್ಸ್ಟ್ ಇವೆರಡನ್ನು ಗುಣಾಕಾರ ಮಾಡಿ, 12 ಬರುತ್ತೆ 108 ಮೈನಸ್ 45 ಪ್ಲಸ್ 3. 108 45 ಕಳೋರಿ, ಸೊ ಕಳೋದ್ರೆ ನಮ್ಗೆ ಏನು ಸಿಗ್ತದೆ? 63 ಸಿಗುತ್ತೆ. 63 ಪ್ಲಸ್ 3 ಎಷ್ಟಾಗ್ತದೆ? 66 ಆಗ್ತದೆ. ಗೊತ್ತಾಯ್ತಲ್ವಾ? ಸೊ ಈಗ ಮುಂದಿನ ಇನ್ನೊಂದು ನಾವು ಇದನ್ನು ತೆಗೆದುಕೊಳ್ಳೋಣ. ಎಕ್ಸ್ ಈಕ್ವಲ್ಸ್ ಅರ್ಧ. ಎಕ್ಸ್ ಅರ್ಧ ಆದಾಗ ನಮಗೆ ಅದರ ಬೆಲೆ ಎಷ್ಟು ಬರುತ್ತೆ ಅನ್ನೋದನ್ನ ನೋಡೋಣ. ಸೊ ನಾವ್ ಸ್ಟೂಡೆಂಟ್ಸ್ ವಿಲ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಕ್ವಲ್ಸ್ ಆಫ್ ಫಾರ್ ದಿ ದಿಸ್ ಎಕ್ಸ್ಪ್ರೆಷನ್. ನಾವು ಆಸ್ ಯೂಶುವಲ್ ರೈಟ್ ಅಗೈನ್, ಒನ್ಸ್ ಅಗೈನ್ ರೈಟ್ ಡೌನ್ 12x square minus 15x plus 3. 12x square minus 15x plus 3. So here we have to give x equals of
substitute the value of x equals of the given algebraic expression. So it will become 12 into x square means half square minus 15 into x means 1 by 2, right, plus 3 as it is. So in this step, as usual in the previous problem, just you have to substitute the value of x in the given algebraic expression. Write down the 12 as it is. In place of x, write down the 1 by 2 or of whole square. Minus 15 into x means of, plus write 3 as it is. Now simplify. If you simplify, 12 into, so this will become half into half. That means we have to multiply half into half. So multiply the numerator to the numerator and denominator to the denominator. 1 1s are 1, 2 2s are 4. So this will become 1 by 4. It will become 1 by 4 minus 15 into right 1 by 2 as it is. So 15 1 by 2 plus 3. So now simplify. So recall the simplification of the fractions. Here 4 1s are 4 3s are. 4 1s are 4 3s are get the answers. So 3 into 1 it is 3. 3 1s are 3. 3 1s are 3. So now simplify this. 2 1s are 2, 7s are 14, 2, 5s are. I will show here, divide 15 by 2, 2 7s are 14, so 1, the remainder, write the point, so 2 5s are 10. So it will become 3 minus 7.5 into 1, 7.5 plus 3. Now, students, here it is 3 plus 3, 6 minus 7.5, or it will be equal to minus 1.5. So the value is minus 1.5. So minus 1.5. So now this is the required value. So students, we can simplify like this also, or we can write it in the fraction form. So for the fraction form, so we will just simplify this, and I will show here. So write down this 3 1s are 3 as it is. Given the 3 here, so write down 15 by 2 plus 3. So now 3 plus 3 will become 6 minus 15 by 2. Now take the LCM. So LCM is 2. So if you simplify this, here in the denominator 1 is there.
So divide by LCM by the denominator, 1, 2 is 2. So 2 into 6 it is 12. So 12 minus 15. So which will be equal to minus 3 by 2. Or this is also the answer. So the simplified form is minus 1.5. So you can write the answer as a minus 1.5 or minus 3 by 2. So you can simplify like this also, or you can simplify or follow this method. Both are the correct answers. Okay students. So vidyarthigale ingude idralli enmana ee bijogati x equals ardha hakkona ellelli x idiyalla ardha bariyona 12 into x square ide ardha whole square minus 15 into x andre ardha plus 3 ಬರ್ಕೊಂಡಿದ್ದೇನೆ. ನೆಕ್ಸ್ಟ್ 12 ಅನ್ನು ಹಾಗೆ ಬರ್ಕೊಳ್ತೇವೆ. ಈ ಅರ್ಧ ಅನ್ನ ಎರಡು ಬಾರಿ ಗುಣಿಸ್ಬೇಕು, ಅರ್ಧ ಇಂಟು ಅರ್ಧ, ಅಂಶ ಅಂಶ ಗುಣಿಸ್ಕೊಳ್ಳಿ, ಚೀಲ ಚೀಲ ಗುಣಿಸ್ಕೊಳ್ಳಿ, ಒಂದು ಮುಂದೆ ಒಂದು ಎರಡಲ್ಲ ನಾಲ್ಕು. ಸೊ ಅವೇನಾಗ್ತದೆ, ಇದು 12 ಇಂಟು ನಾಲ್ಕನೇ ಒಂದು ಮೈನಸ್ 15 ಹಾಗೆ ಬರ್ಕೊಳ್ಳಿ, ಅರ್ಧ ಇದನ್ನ ಹಾಗೆ ಇಟ್ಕೊಡಿ, ಪ್ಲಸ್ 3 ನ ಬರ್ಕೊಳ್ಳಿ. ನೋಡಿ ಈಗ ಇದು ಈ 12 ಅಂಶದಲ್ಲಿ ಇರೋದ್ರಿಂದ ಇದು ನಾವು ಗೌರೆ ಗುಣಾಕಾರ ಮಾಡಿದಾಗ ಭಾಗಾಕಾರ ಮಾಡಬಹುದು. ನಾಲ್ಕು ಮೂರು 12 ಆಗಿದೆ. ಈಗ ಎರಡರಿಂದ ಇದು ಭಾಗಾಕಾರ ಮಾಡ್ಬೋದು, ಈ ಭಾಗಾಕಾರ ಮಾಡಿದ್ದೇನೆ. 2 7 14 ಒಂದು ಶೇಷ ಉಳಿಯುತ್ತೆ, ಪಾಯಿಂಟ್ ಪಟ್ಟಿದ್ರೆ ಸೊನ್ನೆ ಬರ್ತದೆ, 2 5 10. ಆಗ ಏನಾಗ್ತದೆ ನಮಗೆ ಉತ್ತರ ಇದಕ್ಕೆ 7.5 ಆಗುತ್ತೆ. ಎರಡು ಇಂಟು 7.5 15 ಆಗುತ್ತೆ, ಪ್ಲಸ್ 3. ಈಗ ಇವೆರಡನ್ನ ಮುಗಿಸಿ 3 ಅಂದರೆ 3, 7.5 ಇಂಟು 1 7.5 ಮೈನಸ್ 7.5 ಪ್ಲಸ್ 3 ಇದನ್ನು ಹಾಗೆ ಬರ್ಕೊಳ್ಳಿ. ನೋಡಿ ಈ 3 ಇದೆ ಪ್ಲಸ್ 3 6 ಆಗ್ತದೆ, 6 ಮೈನಸ್ 7.5. ಈಗ ಕಳೆದಾಗ ನಮಗೆ ದೊಡ್ಡ ಸಂಖ್ಯೆಯಲ್ಲಿ ಇರತಕ್ಕಂಥ ಚಿಹ್ನೆ ಮೈನಸ್ 1.5 ಬರುತ್ತೆ. ಸೊ ಹೀಗಾದ್ರೂ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಮುಂದಕ್ಕೆ ಇನ್ನೊಂದು ಸ್ಟೆಪ್, ಇನ್ನೊಂದು ಹಂತ ಬಂದರೆ ಇನ್ನೊಂದು ವಿಧಾನವನ್ನು ಅನುಸರಿಸಬಹುದು. ಅದು ಹೇಗಪ್ಪ ಅಂದರೆ ನೋಡಿ, ಇದು ಸುಲಭ ರೂಪಕ್ಕೆ ಪೂರ್ತಿ ಬಂದಿದೆ ಇದು. ಸೊ ಇದು ಸುಲಭ ರೂಪಕ್ಕೆ ಬಂದಿದೆ, 3 ಆಯಿತು, 3 ಹಾಗೆ ಬರ್ಕೊಂಡು ಆ 3 ಹಾಗೆ ಬರ್ಕೊಂಡಿದ್ದೇನೆ. ಇದನ್ನು ಏನ್ ಮಾಡ್ತೇವೆ, 15 ಅಂದ್ರೆ 15 ಡಿವೈಡೆಡ್ ಬೈ 2, ಇದನ್ನು ಹಾಗೆ ಬರ್ಕೊಳ್ತೇವೆ, ಪ್ಲಸ್ 3. ಇಲ್ಲೂ ಕೂಡ 3 6 ಇದನ್ನು ಹಾಗೆ ಬರ್ಕೊಳ್ತೇವೆ, 2 15 ಇಲ್ಲಿ ಮೈನಸ್ 2 15 ಹಾಗೆ ಬರ್ಕೊಳ್ಳಿ. ಈಗ ಇದಕ್ಕೆ ಈ ಭಿನ್ನರಾಶಿಗಳು ಬಂದಾಗ ಅವುಗಳ ಲಾಸ ತೆಗೆಯುವುದು, 2 ಲಾಸ ಆಗ್ತದೆ. ಇಲ್ಲಿ ಮೊದಲನೇ ಭಿನ್ನರಾಶಿ ಛೇದ ಬಂದಿದೆ, 1 2 2 2 ಬರ್ತದೆ, 2 ಇಂಟು ಅಂಶ 2 2 ಆಗ್ತದೆ ಮೈನಸ್ ಚಿಹ್ನೆ. ಈಗ ಇದನ್ನು ಭಾಗಾಕಾರ ಮಾಡಿದ್ರೆ 2 1 2 ಒಂದು ಭಾಗ ಬರುತ್ತೆ, 1 ಇಂಟು 15 15, 12 ರಲ್ಲಿ 15 ಕಳೆದ್ರೆ ಮೈನಸ್ 3 ಬರುತ್ತೆ, ಛೇದದಲ್ಲಿ 2 ಇದೆ. ಸೊ ಹಾಗಾಗಿ ಇದು ಉತ್ತರ ಮೈನಸ್ 2 3. ಇದು ಬರೆದೂ ಉತ್ತರ ಕರೆಕ್ಟೆ, ಇದು ಬರೆದೂ ಉತ್ತರ ಸರಿ ಇದೆ. ಸೊ ವಿದ್ಯಾರ್ಥಿಗಳೇ, ಈಗ ಇದೇ ಅಭ್ಯಾಸದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇನ್ನೊಂದು ಇದೆ 4ನೇ ಮೈನಲ್ಲಿ ಬಿ ಇನ್ನೊಂದು ಲೆಕ್ಕ ಇದೆ. ಅಲ್ಲಿ ಎ ಇಂಟು ಎ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ 1 ಪ್ಲಸ್ 5, ಆದರೆ ಎಗೆ 0, ಎ ಈಕ್ವಲ್ಸ್ 1 ಮತ್ತು ಎ ಈಕ್ವಲ್ಸ್ ಮೈನಸ್ 1 ಆದಾಗ ಅದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಲೆಕ್ಕ ಇದೆ. ಆ ಲೆಕ್ಕವನ್ನು ನೀವೇ ಬಿಡಿಸ್ಕೊಳ್ಳಿ. ಆ ಲೆಕ್ಕವನ್ನು ಬಿಡಿಸ್ತೀರಲ್ವಾ, ಬಿಡಿಸಿತು ಅದನ್ನು ರೆಡಿ ಮಾಡಿ ಇಟ್ಕೊಂಡು ಬಿಡಿಸಿ ತೋರಿಸ್ತಿರಲ್ವಾ, ಸುಲಭ ಇದೆ ಅಲ್ವಾ, ಅರ್ಥ ಇದೆ ಅಲ್ವಾ. ಸೊ ಸ್ಟೂಡೆಂಟ್ಸ್, ಇನ್ ದ ಸೇಮ್ ಮೈನ್ ಎಕ್ಸೈಸ್ 6.3 fourth main, the second problem is that, so simplify a into a square plus a plus 1 plus 5 and find its value for a equals 0, a equals 1 and a equals minus 1. So that means we have to simplify the given algebraic expression and substitute the value, first one a equals 0 and a equals 1 and a equals minus 1. Okay, we will continue in the next class.